ಬಂದ್ಲು ಮಹಾರಾಣಿ ಬೆಳಕೆ ಹೊದಳು ಈಗ ಬರ್ತಾ ಇದ್ದಾಳೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ಏನ್ ಕಾಂಚನ ಇವಳು ನಿನ್ನೆ ನೋಡಿದ್ರೆ ಇವಳ ಕತೆ ಮುಗಿತು ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಅಂದ್ಕೊಂಡಿದ್ವಿ ಈಗ ನೋಡಿದ್ರೆ ನಗ್ನಕ್ತಾ ಖುಷಿ ಖುಷಿಯಾಗಿದ್ದಾಳೆ ಎಲ್ಲ ಕರ್ಕೊಂಡು ಹೋಗಿದ್ನೋ ಏನ್ ಮ್ಯಾಜಿಕ್ ಮಾಡಿದ್ನೋ ಸುಮ್ಮನೆ ಮೊದಲೇ ಊರಿತಾ ಇದೆ ಇನ್ನು ಊರಿಸಬೇಡ ಕೈಯಲ್ಲಿರೋ ಕವರ್ ನೋಡಿದ್ರೆ ಗೊತ್ತಾಗಲ್ವಾ ಶಾಪಿಂಗ್ ಕರ್ಕೊಂಡು ಹೋಗಿದಾನೆ ಕೇಳಿ ಕೇಳಿದನೆಲ್ಲ ಕೊಡ್ಸಿರ್ತಾನೆ ಡ್ರೈವರ್ ಮಗಳಿಗೆ ಇದಕ್ಕಿಂತ ಸಂತೋಷ ಇನ್ನೇನ್ ಬೇಕು ನಂದಿನಿ ನಿನ್ನ ಎಲ್ಲರೂ ತಲೆ ಕೆಟ್ಟೋಳು ಅನ್ಕೋಬೇಕು ಆ ತರ ಮಾಡಿದ್ದೆ ಒಂದು ದಿನನೂ ಆಗಿಲ್ಲ ಅಷ್ಟು ಬೇಗ ಅಕ್ಷಯ್ ನಿನ್ನ ಮುಖದ ಮೇಲೆ ಮತ್ತೆ ಮೊದಲಿನ ನಗು ತರಿಸ್ಬಿಟ್ಟ ಅಬ್ಬಾ ನಿನ್ನ ಮೊದಲಿನ ತರ ಖುಷಿ ಖುಷಿಯಾಗಿರೋದನ್ನ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಎಲ್ಲಿ ಕರ್ಕೊಂಡು ಹೋಗಿದ್ದೆ ಅಕ್ಷಯ್ ಏನು ಮ್ಯಾಜಿಕ್ ಮಾಡ್ದೆ ನೆನ್ನೆ ಎಲ್ಲ ನಾನು ಎಷ್ಟು ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ದೆ ಗೊತ್ತಾ ಆದ್ರೆ ಕೇಳಲೇ ಇಲ್ಲ ಈಗ ನೋಡು ಎಷ್ಟು ಖುಷಿ ಖುಷಿಯಾಗಿದ್ದಾಳೆ ಏನೂ ಇಲ್ಲ ಮನೆಯಲ್ಲೇ ಕೂತಿದ್ರೆ ಬೋರ್ ಆಗುತ್ತೆ ಅಂತ ಹೊರಗಡೆ ಸುತ್ತಾಡಿಸ್ಕೊಂಡು ಬರಕ್ಕೆ ಹೋಗಿದ್ದೆ ಹ್ಮ್ ಶಾಪಿಂಗ್ ಜೋರಾಗೆ ಮಾಡಿದಿರಾ ಏನೇನ್ ಕೊಡ್ಸಿದ್ನಮ್ಮ ನಿನ್ ಗಂಡ ಏನಿಲ್ಲ ಕೆಲವು ಸೀರೆಗಳು ತಗೊಂಡೆ ಎಕ್ಸ್ಕ್ಯೂಸ್ ಮಿ ಕಾಂಚನಾ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ನಂದಿನಿ ನಡಿ ನಂದಿನಿ ಎಷ್ಟು ಚೆನ್ನಾಗಿ ನಗ್ತಾ ಬರ್ತಿದ್ದಾಳೆ ನಿನ್ನೆ ಇವಳ ಮುಖದಲ್ಲಿ ನಗುನೇ ಹೊಟ್ಟೋಗ್ಬಿಟ್ಟಿತ್ತು ತುಂಬ ಮಂಕ ಕೂತ್ಬಿಟ್ಟಿದ್ಲು ಅದು ಸರಿ ಅಕ್ಷಯ್ ನಂದಿನಿ ಎಲ್ಲಿಗಪ್ಪ ಕರ್ಕೊಂಡು ಹೋಗಿದ್ದೆ ಇಂಥ ಕಡೆ ಅಂತ ಏನೂ ಇಲ್ಲಮ್ಮ ಹೀಗೆ ಲಾಂಗ್ ಡ್ರೈವ್ ಹೋಗಿದ್ವಿ ಹೋಟೆಲಲ್ಲಿ ಊಟ ಮಾಡಿದ್ವಿ ಶಾಪಿಂಗ್ ಮಾಡಿದ್ವಿ ಈಗೆಲ್ಲ ಮಾಡ್ತಾ ಆರಾಮಾಗಿದ್ದಾಳೆ ಒಳ್ಳೇದಾಯ್ತು ನನಗಂತೂ ಇವಳ ಸ್ಥಿತಿ ನೋಡಿ ತುಂಬ ಗಾಬರಿ ಆಗಿಬಿಟ್ಟಿತ್ತು ಈಗ ಮತ್ತೆ ನಗ್ತಾ ನಗ್ತಾ ಇದ್ದಾಳಲ್ಲ ಮನಸ್ಸಿಗೆ ತುಂಬ ಸಂತೋಷ ಆಯಿತು ನೀವಿಬ್ಬರು ಒಂದು ರೂಮಿಗೆ ಬನ್ನಿ ಯಾಕಮ್ಮ ಬಾರೋ ಹೇಳ್ತೀನಿ ಬನ್ನಂತೀನಿ ಈ ಒಡವೆಲ್ಲ ನಿಮಗೆ ಯಾವುದು ಇಷ್ಟ ಆಯಿತು ಹೇಳ್ತೀಯಾ ಯಾಕತೆ ಹೇಳು ಹೇಳ್ತೀನಿ ನಾನು ಮತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಷ್ಟರಲ್ಲಿ ಒಂದು ಹಿಡಿಸ್ತು ಅಂತ ಹೇಗೆ ಹೇಳೋದು ಆದರೂ ಇದರಲ್ಲಿ ಯಾವ್ದಾದ್ರು ಒಂದು ತುಂಬ ಇಷ್ಟ ಆಗಿರ್ಬೇಕಲ್ಲ ಯಾವುದು ಅಂತ ಹೇಳು ಅತ್ತೆ ಇದು ಸಿಂಪಲ್ ಆಗಿ ಚೆನ್ನಾಗಿದೆ ಓ ಹೌದಾ ಇದಿಷ್ಟ ಆಯ್ತಾ ನಿಮಗೆ ಇದು ನೀನೆ ಇಟ್ಕೋ ನಿಂಗೆ ಅತ್ತೆ ಹೂನಮ್ಮ ಇದು ನಿಂಗೆನೆ ತಗೋ ಏನು ಹೀಗೆ ನೋಡ್ತಾ ಇದೀಯಾ ಯಾಕೆ ತಗೋ ಇದು ನೀನೆ ಇಟ್ಕೋ ಇಲ್ಲಿ ಹಾಕಿ ನೋಡು ಅತ್ತೆ ಈ ನೆಕ್ಲೆಸ್ ನಂದಿನಿ ಕೊಡ್ತಾ ಇದ್ದೀರಾ ಅಮ್ಮ ಅತ್ತೆ ಇದು ತುಂಬಾ ಕಾಸ್ಟ್ಲಿ ಅನ್ಸುತ್ತೆ
ನನಗೆ ಬೇಡ, ನೀವೇ ಇಟ್ಕೊಳ್ಳಿ. ನಂದಿನಿ, ದೊಡ್ಡವ್ರು ಏನಾದರೂ ಕೊಟ್ಟರೆ ಬೇಡ ಅನ್ನಬಾರ್ದು, ಆಶೀರ್ವಾದ ಅಂತ ಇಟ್ಕೊಳ್ಬೇಕು. ಅವ ಅವ ಎಲ್ಲಿದ್ಯಾವ ಅಕ್ಕ? ಅಕ್ಕ ನನ್ನ ಅವ್ವ ನೋಡಿದ್ಯ ಅಕ್ಕ? ಅಣ್ಣ ಅಣ್ಣ, ನನ್ನ ಅವ್ವನ ಏನಾದ್ರು ನೋಡಿದೆ ಅಣ್ಣ? ಅವ್ವ ಈ ಕಡೆ. ಅವಂಗೋಸ್ಕರ ಹುಡುಕ ಆಡ್ತಾ ಇರೋ ಹೀರೋ ಈ ಕಡೆ. ಮಗನ್ಗೋಸ್ಕರ ನರಳ್ತಾ ಇರೋ ಅವ್ವ. ಮಾತೇಶ ಮಾತೇಶ, ಹೀಗಿರ್ಬೇಕಾದ್ರೆ ಒಂದ್ ಸೆಂಟಿಮೆಂಟ್ ಸಾಂಗ್. ಟ್ಯೂನ್ ಕೂಡ ರೆಡಿ ಆಗೋಗಿದೆ. ಹೇಗಿದೆ ಫೀಲು ನೋಡಿ ನನ್ನ ಕಣ್ಣ ನೀರು. ಅಯ್ಯೋ ಅಣ್ಣ, ಈ ಶಿವರಾಜ್ ಕುಮಾರ್ ಜೋಗಿ ಫಿಲ್ಮ್ ಸೀನು. ಶಿವಣ್ಣ ಆಗ್ಲೇ ಆಕ್ಟ್ ಮಾಡ್ಬಿಟ್ಟಿದಾರ? ತಾವ್ ನನ್ ಹೇಳಲೇ ಇಲ್ವಲ್ಲ. ಹೋಗ್ಲಿ ಬಿಡೆ, ನಾನು ಇನ್ನೊಂದು ಸೂಪರ್ ಸೀನ್ ಹೇಳ್ತೀನಿ ಕೇಳು. ಒಂದು ಅನಾಥ ಹೆಣನ ಸಾಗಿಸ್ತಾ ಇರ್ತಾರೆ, ಟಮಟೆ ಹೊಡ್ಕೊಂಡು ಜನ ಎಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೀರೋ ಅದೇ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಯಾರೋ ಬಂದು ನಿಲ್ಲಿಸ್ಬಿಟ್ಟು ಅಣ್ಣ ಒಂದು ಸ್ಟೆಪ್ ಹಾಕೋಣ ಅಂತಾರೆ. ಅದಕ್ಕೆ ಹೀರೋ ಅಂತ ಹಾಕ್ತಾರೆ. ಹಾಗೆ ಕ್ಯಾಮ್ರಾ ಮೇಲೆ ಹೋಗುತ್ತೆ. ನೋಡಿದ್ರೆ ಹೀರೋ ಅಮ್ಮದೇ ಕಣೆ ಹೆಣದು. ಅಯ್ಯೋ ಹೋಗಣ್ಣ, ಇದು ಜೋಗಿ ಫಿಲ್ಮ್ ದೇ ಕ್ಲೈಮ್ಯಾಕ್ಸ್. ಅದಿದೆ ಇವನ್ ಯಾರಪ್ಪ ಪ್ರೇಮು? ಎಲ್ಲ ಮದರ್ ಸೆಂಟಿಮೆಂಟ್ ಸೀನು ಇವನೇ ಬರೆದ್ಬಿಟ್ರೆ ಈಗ ನಾನೇನ್ ಮಾಡೋದು? ಶಕುಂತ ಶಕುಂತ. ಏನು? ನಾನು ಈಗ ದುಬೈಯಿಂದ ಡೈಮಂಡ್ ನೆಕ್ಲೆಸ್ ತಂದು ಕೊಟ್ಟಿದ್ನಲ್ಲ, ಅದನ್ನ ನಂದಿನಿ ಕೊಟ್ಟ್ಯಾ? ಮನೆಗೆ ಈಗ ತಾನೇ ಬರ್ತಿದ್ದೀರಾ? ಆಗ್ಲೇ ವಿಷಯ ಗೊತ್ತಾಗೋಯ್ತಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕೊಟ್ಟ್ಯಾ? ಹ್ಮ್ ಕೊಟ್ಟೆ. ಯಾರು ಕೇಳ್ಕೊಟ್ಟಿ? ಯಾರನ್ನ ಯಾಕ್ರೆ ಕೇಳ್ಬೇಕು? ಅಡ ಇರ್ಬೇಕು, ಮಾರ್ಬೇಕು ಅಂತಂದ್ರೆ ಕೇಳ್ಬೇಕು. ನಾನ್ ಕೊಟ್ಟಿದ್ದು ನನ್ನ ಸೊಸೆಗೆ. ಆ ಭಿಕಾರಿನ ಸೊಸೆ ಅಂತ ಒಪ್ಪಿಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನೋಡಿ, ನಿಮ್ಮ ಮನಸ್ಸಿನಲ್ಲಿ ನಂದಿನಿ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ನೀವೇ ಇಟ್ಕೊಳ್ಳಿ. ಆದ್ರೆ ನನ್ನ ಸೊಸೆನ ಭಿಕಾರಿ ಅಂದ್ರೆ ನಾನು ಸುಮ್ಮನಿರೋದಿಲ್ಲ. ಅಮ್ಮ ಅಮ್ಮ ಅಮ್ಮ, ಎಂತ ಮಾತು ಹೇಳಿದ್ಯಮ್ಮ? ಇದೇ ನಮ್ಮ ಸಿನಿಮಾ ಏನಾದ್ರು ಡೈಲ್ ಆಗಿದ್ರೆ ನನ್ನ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡೋದು. ಸುಮ್ಮನೆ ನಿಂತ್ಕೊಂಡ್ರೆ ಸೀರಿಯಸ್ ವಿಷಯ ಇದೆ, ಮಾವನ ಕೋಪ ಬಂದಿರೋದು ಕಾಣ್ತಾ ಇಲ್ವಾ? ನೀನ್ ಮಾತ್ರ ಸೊಸೆ ಅಂತ ಒಪ್ಕೊಂಡ್ರೆ ಸಾಲದು. ಮನೆ ಯಜಮಾನ ನಾನು, ನಾನು ಒಪ್ಕೋಬೇಕು. ನಾನು ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ. ಇದೇನಪ್ಪ ಚಿಕ್ಕ ಮಕ್ಳು ತರ ಮಾತಾಡ್ತಾ ಇದೀರಲ್ಲ? ಅಕ್ಷಯ್, ಈ ನಂದಿನಿನ ಮದುವೆ ಆಗಿ ಬಂದ ಮೇಲೆ ನೀವು ಒಪ್ಕೊಂಡ್ರು ಅಷ್ಟೇ, ಒಪ್ಕೊಳ್ಳಿಲ್ಲ ಅಂದ್ರು ಅಷ್ಟೇ, ನಂದಿನಿ ಇವನೇ ಸೊಸೆನೇ. ನಿನ್ನ ಅಭಿಪ್ರಾಯ ಯಾರ್ಯಾರು ಕೇಳಿದ್ರು? ಮುಚ್ಚಯ್ಯ ಬಾಯಿ. ಬಾಯಿ ಮುಚ್ಚು, ಬಾಯಿ ಮುಚ್ಚು ಅಂತ ಯಾರ್ಯಾರು ಬಾಯಿ ಮುಚ್ಚಿಸ್ತೀರಾ ಅಪ್ಪಾಜಿ? ಅಥವಾ ಎಲ್ಲಿವರೆಗೂ ಮುಚ್ಚಿಸ್ತೀರಾ? ಇವತ್ತು ಈ ತಾಯಿ ಕರುಳು ನಿಮ್ ವಿರುದ್ಧ ಧ್ವನಿ ಎದ್ದಿದೆ, ನಾಳೆ ಈ ಮಗನ ಧ್ವನಿ ನಿಮ್ ವಿರುದ್ಧ ಮೊಳಗತ್ತೆ. ಒಂದು ಧ್ವನಿ ಹತ್ತಾಗತ್ತೆ, ಹತ್ತು ನೂರಾಗತ್ತೆ, ನೂರು ಸಾವಿರ ಆಗತ್ತೆ. ಅವತ್ತು ನಿಮ್ಮಂತ ಈ ಬಂಡವಾಳ ಶಾಹಿಗಳ ಸರ್ವಾಧಿಕಾರಿ ಧೋರಣೆ ನಾಶ ಆಗತ್ತೆ. ಕಪಾಳ ತೆಗೆದ್ ಬಾರಿಸಿದ್ರೆ ಸದ್ಯಕ್ಕೆ ನಿನ್ ಕಲ್ಲು ಉದುರೋಗುತ್ತೆ. ಶಕುಂತ್ಲ, ನಾನು ನಿನ್ ಗಂಡ, ನಾನೇ ಅವಳನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ, ಮಾತಾಡಿಸ್ತಿಲ್ಲ. ನೀನ್ ಅವಳನ್ನ ಮಾತಾಡಿಸಿ ಒಡವೆ ಕೊಟ್ರೆ ಏನರ್ಥ? ಹೆಂಡತಿನ ನನಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹೀಗೆ ಒಬ್ಬೊಬ್ರು ನನ್ನ ವಿರುದ್ಧ ಮಾತಾಡ್ತಾರೆ, ಅವಾಗ ನನ್ನ ಮಾತಿಗೆ ಬೆಲೆ ಇಲ್ಲಿರುತ್ತೆ ಹೇಳು. ಅದು ನಿಮ್ ಸಮಸ್ಯೆ ರೀ, ನಾನೇನ್ ಮಾಡೋಕ್ಕಾಗತ್ತೆ? ನೋಡ್ರಿ, ಗಂಡನ ಅಭಿಪ್ರಾಯ ತಂದು ಅಂತ ಅನ್ಕೊಳ್ಳೋದು, ಗಂಡ ಹೇಳಿದ್ದನ್ನೇ ಅನುಸರಿಸೋದು, ಅದೆಲ್ಲ ಆಗಿನ ಕಾಲ.
ಗಂಡ ತಪ್ಪು ಮಾಡ್ತಾ ಇದ್ರೆ ಬುದ್ಧಿ ಹೇಳಬೇಕಾಗಿರೋದು ಹೆಂಡತಿ ಕರ್ತವ್ಯ. ನೋಡ್ರಿ, ನಂದಿನಿನ ಒಪ್ಕೊಳ್ದೇ ಇರೋಕ್ಕಾಗ್ಲಿ, ದ್ವೇಷ ಮಾಡೋಕ್ಕೆ ಆಗಲಿ, ನನಗೆ ಯಾವ ಕಾರಣನೂ ಸಿಕ್ಕಲಿಲ್ಲ.